ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ಇವರ ವಿರುದ್ಧ ಲಂಚಕ್ಕೆ ಬೇಡಿಕೆ ಆರೋಪ ಕೇಳಿ ಬಂದಿದೆ. ಮಂಡ್ಯ ಎಸ್ಪಿ ಅವರಿಗೆ ದೂರು ಕೊಟ್ಟಿದ್ದಾರೆ ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರು. ಯಾಕೆಂದ್ರೆ ಸಹಾಯಕ ಕೃಷಿ ನಿರ್ದೇಶಕರು ದೂರನ್ನ ಕೊಟ್ಟಿಲ್ಲ, ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ಈ ಸಂಬಂಧ ಮಂಡ್ಯದ ಜಂಟಿ ಕೃಷಿ ನಿರ್ದೇಶಕರು ಖುದ್ದಾಗಿ ವಿಚಾರಣೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಚಿವರಾಗ್ಲಿ ಅಧಿಕಾರಿಗಳಾಗ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ಆ ಬಗ್ಗೆ ದೂರನ್ನು ಕೊಟ್ಟಿಲ್ಲ, ದೂರು ಪ್ರತಿಯಲ್ಲಿನ ಸಹಿ ನಮ್ಮದಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ದುರುದ್ದೇಶದಿಂದ ನಮ್ಮ ಅಧಿಕಾರಿಗಳ ಹೆಸರಲ್ಲಿ ನಕಲಿ ಪತ್ರವನ್ನು ಕೊಡಲಾಗಿದೆ, ನಕಲಿ ದೂರನ್ನ ಕೊಡಲಾಗಿದೆ. ಅಧಿಕಾರಿಗಳ ಹೆಸರಲ್ಲಿ ನಕಲಿ ದೂರು ಸಲ್ಲಿಸಿರುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಂಡ್ಯ ಎಸ್ಪಿಗೆ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಅವರು ದೂರನ್ನ ಕೊಟ್ಟಿದ್ದಾರೆ. ಚೆಲುವರಾಯಸ್ವಾಮಿ ವಿರುದ್ಧ ಲಂಚಕ್ಕೆ ಬೇಡಿಕೆ ಆರೋಪವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಚೆಲುವರಾಯಸ್ವಾಮಿ ವಿರುದ್ಧ ಲಂಚಕ್ಕೆ ಬೇಡಿಕೆ ಆರೋಪ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯಪಾಲರಿಗೆ ಕೃಷಿ ಅಧಿಕಾರಿಗಳ ಹೆಸರಲ್ಲಿ ನಕಲಿ ದೂರನ್ನ ಸಲ್ಲಿಸಲಾಗಿತ್ತು, ಕೃಷಿ ಅಧಿಕಾರಿಗಳ ಸಹಿ ನಕಲು ಮಾಡಿದ್ದಾರೆ ಅಂತ ಆರೋಪವನ್ನು ಹೊರಿಸಲಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಹತ್ತು ಗಂಟೆಗೆ ಸಂಜಯ್ ವೃತ್ತದಲ್ಲಿ ನಮ್ಮ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿಯ ವಿರುದ್ಧ ಸುಳ್ಳು ಪತ್ರವನ್ನು ಬರಿತಾ ಇರುವಂತಹ ಕಿಡಿಗೇಡಿಗಳ ವಿರುದ್ಧ ಹಾಗೂ ಅದಕ್ಕೆ ಕುಮ್ಮಕ್ಕು ನೀಡುತ್ತಿರುವಂತಹ ಒಂದು ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಲಾಲಿಪಳ್ಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿ, ಈಗ ಈ ನಕಲಿ ಪತ್ರದ ವಿಚಾರವಾಗಿ, ಆರೋಪದ ವಿಷಯವಾಗಿ ತನಿಖೆ ಯಾವ ಹಂತದಲ್ಲಿದೆ, ಹಾಗೆಯೇ ಹೋರಾಟದ ಸ್ವರೂಪದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಸ್ವಾಮಿ ಅವರು ಅಧಿಕಾರಿಗಳ ಮೂಲಕ ಲಂಚವನ್ನ ಪಡ್ಕೋತಾ ಇದ್ದಾರೆ ಅಂದ್ರೆ ಆ ಪತ್ರ ಏನ್ ಬರ್ದಿದ್ದಾರೆ, ಬ್ಯಾಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂತ ವಿಚಾರ ಈಗ ಭಾರಿ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ. ಅವರು ನಿನ್ನೆ ಎಲ್ಲ ಇಲ್ಲ ನಾನು ಆ ರೀತಿ ಮಾಡಿಲ್ಲ, ಅದೆಲ್ಲ ಸುಳ್ಳು, ಅಥವಾ ಆ ಪತ್ರ ಬರ್ದಿರ್ತಕ್ಕಂಥದ್ದೇ ನಕಲಿ ಅಂತಕ್ಕಂಥದ್ನ ಹೇಳಿದ್ರು. ಇದಕ್ಕೆ ಪೂರಕವಾಗಿ ಆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಅವರು ಎಸ್ಪಿ ಅವ್ರಿಗೆ ದೂರನ್ನ ನೀಡಿದ್ದಾರೆ. ಅವರು ದೂರ್ನಲ್ಲಿ ಪ್ರಮುಖವಾಗಿದ ಅಂಶವನ್ನ ಅಂದ್ರೆ 13/4/22 ನಾನು ಇಲ್ಲಿ ಜಂಟಿ ನಿರ್ದೇಶಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಕೈ ಕೆಳಗಡೆ ಅಂದ್ರೆ ಸುಮಾರು 7 ತಾಲೂಕಿನ 7 ಸಹಾಯಕ ನಿರ್ದೇಶಕರು ಬರ್ತಾರೆ. ಏನು ಪತ್ರದಲ್ಲಿ 7 ಸಹಾಯಕ ನಿರ್ದೇಶಕರು ಉಲ್ಲೇಖ ಮಾಡಿದ್ದಾರೆ, ಅವ್ರು ಯಾರು ಕೂಡ ಸಹಿಯನ್ನ ಮಾಡಿಲ್ಲ, ಜೊತೆಗೆ ಅವ್ರು ಯಾರು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತಕ್ಕಂಥದ್ನ ಹೇಳಿದ್ದಾರೆ. ಹೀಗಾಗಿ ಆ ಪತ್ರನೇ ಸುಳ್ಳಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸಬೇಕು ಅಂತೇಳಿ ಎಸ್ ಪಿ ಅವ್ರಿಗೆ ಮನವಿಯನ್ನ ದೂರನ್ನ ಕೊಟ್ಟಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಚೆಲುವರಾಯಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ರಾಜಕೀಯವಾಗಿ ಆ ಏಳ್ಗೆನೆ ಸಹಿಸ್ತಾ ಇರ್ತಕ್ಕಂಥ ಕೆಲವರು ಈ ರೀತಿ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಏನು ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿಯನ್ನ ತರೋದ್ರ ಮೂಲಕ ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಏನು ಮಂಡ್ಯದ ಸಂಜೆ ವೃತ್ತದಲ್ಲಿ ಸುಮಾರು 10:30 ಸುಮಾರಿಗೆ ಜಿಲ್ಲೆಯಿಂದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರನ್ನು ಆಹ್ವಾನ ಮಾಡಿದ್ದಾರೆ. ಏನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಈ ರೀತಿ ಏನು ಬೆಳವಣಿಗೆಯನ್ನ ನಿಲ್ಲಿಸಬೇಕು ಅಂತಕ್ಕಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲದರ ನಡುವೆ ಪೊಲೀಸು ಒಂದ್ ಕಡೆ ನಿನ್ನೇನು ಏನು ಅಡಿಷನಲ್ ಎಸ್ ಪಿ ಅಂದ್ರೆ ಅವರು ಬಂದು ಅಶೋಕ್ ಅವರ ಚೇಂಬರ್ಗೆ ಬಂದಿದ್ರು, ಅಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸಿದ್ರು, ಇಲ್ಲ ಒಂದ್ ಕಡೆ ನಿನ್ನೆಯಿಂದನೇ ಅವರು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಈಗ ಮುಂದೆ ಯಾವ ತೀರ್ಪು ಪಡ್ಕೊಳ್ಳುತ್ತೆ, ಪೊಲೀಸ್ನವ್ರು ಏನ್ ವರದಿ ಕೊಡ್ತಾರೆ ಅಂತಕ್ಕಂಥದ್ನ ಕಾದ್ ನೋಡ್ಬೇಕಾಗುತ್ತೆ. ಅಭಿಷೇಕ್, ಥ್ಯಾಂಕ್ ಯು. ರವಿ ಲಾಲಿಪಾಳ್ಯ. ವಿಸ್ತಾರ ನ್ಯೂಸ್, ನಿಖರ, ಜನಪರ.